ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರಕ್ಕೆ ಮಿಗಿಲಾಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಕೃಷಿ ಹಾಗೂ ಪರಿಸರ ಲೇಖಕ ಶಿವಾನಂದ ಕಳವೆ ನೆಲಮೂಲ ಜ್ಞಾನವನ್ನು ದಾಖಲಿಸುವಲ್ಲಿ ಅನನ್ಯತೆಯನ್ನು ಸಾಧಿಸಿದವರು ತೋಟ ಗದ್ದೆ ರಾಸಾಯನಿಕವಾದರೂ ಅಂಚಿನ ಬೇಲಿ ಸಾವಯವ ಸಂಪತ್ತಾಗಿ ಉಳಿದುಕೊಂಡಿದೆ ಎನ್ನುತ್ತಾರೆ ಶಿವಾನಂದ ಕಳವೆ ನಾವು ಕೃಷಿ ನೋಡೋಕೆ ಅಂತ ಹೋಗ್ತೀವಿ ಕೃಷಿ ನೋಡೋಕೆ ಹೋದ ತಕ್ಷಣ ನಮ್ಮೆಲ್ಲ ಗಡಿಬಿಡಿ ಅಥವಾ ದಾವಂತ ಏನಿರುತ್ತೆ ಅಂದ್ರೆ ಏನು ಬೆಳೆ ಬೆಳೆದಿದ್ದಾರೆ ಹೇಗೆ ಬೆಳೆದಿದ್ದಾರೆ ಸಾವಯವದ ವಿಶೇಷತೆ ಏನು ಇದು ನೋಡಕ್ ಹೋಗ್ತೀವಿ ಸಾವಯವ ಕೃಷಿ ವಿಚಾರ ಮಾಡುವಾಗ ಎಲ್ಲಿಂದ ಮಾಡ್ತೀವಿ ಅಂತಂದ್ರೆ ನಾವು ನಮ್ಮ ಭೂಮಿಯಿಂದ ಮಾಡ್ತೀವಿ ಎಲ್ಲಿ ಉಳುಮೆ ಮಾಡ್ತೀವೋ ಎಲ್ಲಿ ಸಸಿ ನೆಡ್ತೀವೋ ಅಲ್ಲಿಂದ ನಾವು ಮಾಡ್ತೀವಿ ಅದು ಸಹಜ ಕ್ರಿಯೆನೆ ನಾವೆಲ್ಲ ನೋಡೋದೆ ಆದ್ರೆ ಇನ್ನೊಂದು ಮುಖ ಇದೆ ನಮ್ಮ ಮಣ್ಣಿಗೆ ಏನು ಶಕ್ತಿ ಇದೆ ಅಂತ ಕೇಳುವಾಗ ನಮ್ಮ ಭೂಮಿಯ ಸಹಜ ಶಕ್ತಿ ಹೇಗಿದೆ ಮತ್ತು ಅಲ್ಲಿಯ ಮಣ್ಣನ್ನು ಹೇಗೆ ಬದಲಿಸಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಸಾಧ್ಯತೆ ನಮ್ಮ ನೆಲದಲ್ಲೇ ಸಿಗುತ್ತೆ ಅದು ಎಲ್ಲಪ್ಪ ಅಂತಂದ್ರೆ ನೀವು ಸ್ವಲ್ಪ ನಿಮ್ಮ ಬೇಲಿ ಅಂಚಿಗೆ ನಡಿಬೇಕು ಅದಕ್ಕೂ ಪೂರಕವಾಗಿ ನಿಮ್ಮ ಬೇಲಿ ಹೇಗಿರಬೇಕು ಅಂತಂದ್ರೆ ಅದು ಸಾವಯವ ಬೇಲಿಯೇ ಆಗಿದ್ರೆ ನಿಮ್ಮ ಸಾವಯವ ಇನ್ನು ಕೃಷಿಯ ಶಕ್ತಿ ಅದು ಇಮ್ಮಡಿಸುತ್ತೆ ಇನ್ನು 10 ಹೆಜ್ಜೆ ಮುಂದೆ ಹೋಗುತ್ತೆ ಯಾಕೆ ಇದು ನಿಮ್ಗೆ ಅನಿಸ್ಬೋದು ನೀವೆಲ್ಲ ಯಾವ್ದಾದ್ರು ಮನೆಗೆ ಹೋದಾಗ ಒಂದು ಗೇಟಲ್ಲಿ ಇರುತ್ತೆ ಇಲ್ಲಿ ನಾಯಿ ಇದೆ ಎಚ್ಚರಿಕೆ ಅಂತ ಇರುತ್ತೆ ಅಲ್ವಾ ಓಹೋ ನಾವು ಎಚ್ಚರಿಕೆಯಿಂದ ಹೋಗ್ತೀವಿ ನಿಮ್ಮ ಕೃಷಿಗೆ ಬರುವಾಗ ಸುತ್ತಲೂ ಒಂದು ಬೇಲಿ ಇದೆಯಲ್ಲ ಆ ಬೇಲಿ ಏನು ಹೇಳಬೇಕು ಅಂತಂದ್ರೆ ಬರೋರೆಲ್ಲ ಬನ್ನಿ ಯಾರ್ಯಾರು ಬರಬೇಕು ಯಾರ್ಯಾರು ಬೇಡ ಅಂತ ಹೇಳುತ್ತೆ ದನಕರು ನುಗ್ಗದೇ ಇರಲಿ ಅಂತ ಒಂದು ಬೇಲಿ ಇದು ಹೇಳುತ್ತೆ ಬೇರೆ ಬೇರೆ ಪ್ರಾಣಿಗಳು ಬರದೇ ಇರಲಿ ಅಂತ ಹೇಳೋ ಸಂಗತಿ ಹೇಳುತ್ತೆ ಆದರೆ ಯಾರೂ ಬಾರದಂತೆ ನಮಗೆ ಕೃಷಿ ಮಾಡೋಕ್ಕಾಗೋದಿಲ್ಲ ನಾವು ಈ ಭೂಮಿಯಲ್ಲೇ ಕೃಷಿ ಮಾಡೋರು ಹಾಗಾಗಿ ಭೂಮಿಯ ಜೀವ ಪರಿಸರದ ಜೊತೆ ಸಂಬಂಧವಿಲ್ಲದೆ ನಮ್ಮ ಬೇಸಾಯ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಏನು ಮಾಡಬೇಕು ಅಂತಂದರೆ ನಮ್ಮ ಬೇಲಿಯನ್ನು ನಾವೇನು ಕಾಂಕ್ರೀಟೋ ತಂತಿನೋ ಕಲ್ಲಿನ ಬೇಲಿನೋ ಇದೆಲ್ಲದ ಮಾಡಿದ ಹೊರತಾಗಿ ಒಮ್ಮೆ ಮಾಡಿದ್ರು ಕೂಡ ಅಲ್ಲಿ ಒಳಗಡೆ ಅಂಚಿನಲ್ಲಿ ಏನೇನು ಸಾವಯವ ಸಂಪತ್ತನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆ ಗ್ಲಿರಿಸಿಡಿಯಾವನ್ನು ಹಾಕ್ಬೋದು ಸುಬಾಬುಲನ್ನು ಹಾಕ್ಬೋದು ಅಥವಾ ಬೇರೆ ಬೇರೆ ಕತ್ತಾಳೆಯನ್ನು ಹಾಕ್ಬೋದು ಬೇರೆ ಬೇರೆ ಪ್ರದೇಶಕ್ಕೆ ಬೇಕಾದಂಥ ಸಸ್ಯವನ್ನು ಹಾಕ್ಬೋದು ಒಂದಿಷ್ಟು ಮುಳ್ಳಿನ ಗಿಡಗಳನ್ನು ಹಾಕ್ತಾರೆ ಅಥವಾ ಹತ್ತಿರದಲ್ಲಿರುವಂಥ ಗೂಟ ಗ್ಲಿರಿಸಿಡಿಯಾದಂಥ ಗೂಟಗಳು ಆಗುವಂಥದ್ದು ಲಕ್ಕಿ ಸಸ್ಯಗಳನ್ನು ಹಾಕುವಂಥದ್ದು ಹೀಗೆ ಒಂದು ಬೇಲಿ ಅಂತ ವಿಚಾರಕ್ಕೆ ಬಂದರೆ ಪ್ರದೇಶಕ್ಕೆ ತಕ್ಕಂತೆ ವೈವಿಧ್ಯಮಯ ಸಸ್ಯ ಸಂಪತ್ತು ನಮ್ಮ ನಾಡಿನಲ್ಲಿದೆ ಅದು 300 ಮಿಲಿಮೀಟರ್ ಮಳೆ ಬೀಳುವಂತಹ ಬಾಂಡ್ರಾವಿಯ ಬೆಟ್ಟದ ಕಳ್ಳಿ ಗಿಡದಿಂದ ಶುರುವಾಗಿ 3,000-4,000 ಮಿಲಿಮೀಟರ್ ಮಳೆ ಬೀಳುವಂತಹ ಜಾಗಗಳಲ್ಲೂ ಕೂಡ ಅದರದ್ದೇ ಆದಂತಹ ಬೇಲಿಯ ಸಂಪತ್ತು ಅನ್ನೋಂಥದ್ದು ಇದೆ ಈ ಬೇಲಿಯ ಸಂಪತ್ತು ಏನು ಮಾಡ್ತದೆ ಬೆಳೆ ರಕ್ಷಣೆಗೆ ಕೆಲಸ ಮಾಡುತ್ತೆ ಅಂತ ಒಂದಾದರೆ ಅಲ್ಲೊಂದು ಜೀವದಾರಿ ಇದೆ ನೀವು ಗಮನಿಸಬೇಕು ನಿಮ್ಮ ಜೇನಿಗೆ ಈವಾಗ ಈ ತಿಂಗಳು ನವೆಂಬರ್ ತಿಂಗಳಲ್ಲಿ ಸಹಜವಾಗಿ ಕೆಲವು ಮಲೆನಾಡು ಭಾಗದಲ್ಲಿ ಅಂಟುವಾಳ ಹೂ ಅರಳಿಸುತ್ತೆ ಒಂದು ಅಂಟುವಾಳದ ಹೂ ಅರಳಿತು ಅಂತಂದ್ರೆ ನಮ್ಮ ಸ್ಕೂಲ್ ಓಪನ್ ಆಗಿ ಮಕ್ಕಳು ಹಾಜರಾತಿ ಶುರುವಾಯಿತು ಅನ್ನೋ ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಆ ಹೂ ಅರಳಿದಾಗ ಸುತ್ತಲಿನ ಕೀಟ ಸಮೂಹ ಅದು ಜೇನಾಗಿರ್ಬೋದು ಚಿಟ್ಟೆಗಳಾಗಿರ್ಬೋದು ವೈವಿಧ್ಯಮಯ ಕೀಟಗಳೆಲ್ಲ ಅಲ್ಲಿ ಬರ್ತವೆ ಜೇನಿಗಂತೂ ಅದ್ಭುತವಾದಂತಹ ಒಂದು ಲೋಕ ಅದು ಹೂ ಅರಳೋದು ಆ ಸಂಭ್ರಮ ಅಲ್ಲಿಯ ಅವಕ್ಕೆ ಸಿಗುವಂತ ಆಹಾರ ಮಕರಂದಗಳು ಇದನ್ನೆಲ್ಲ ಅವು ಖುಷಿ ಪಡ್ತವೆ ಅದು ಬೇಲಿ ಅಂಚಿನ ಮರವಾಗಿ ಇದ್ದು ಬಿಟ್ರೆ ಅಂದ್ರೆ ಅದರ ಅರ್ಥ ನಾನು ಹೇಳೋದು ಕೇವಲ ಅಂಟುವಾಳದ ಮರವೇ ಬೇಲಿ ಆಗ್ಬೇಕು ಅಂತ ಅರ್ಥ ಅಲ್ಲ ಆ ವೈವಿಧ್ಯತೆ ಒಂದು ಅಂಟುವಾಳ ಮರ ಇದ್ರೆ ಅದು ನಿಮ್ಮ ಸುತ್ತಮುತ್ತ ಕೀಟ ಸಂಪತ್ತಿ ಏನಿದೆ ಚಿಟ್ಟೆಗಳೇನಿದೆ ಅದೆಲ್ಲವನ್ನು ಹೇಳುತ್ತೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪಕ್ಷಿಗಳು ಉದಾಹರಣೆಗೆ ಜೇನುಬಾಕ ಪಕ್ಷಿಗಳು ಬಿ ಈಟರ್ ಅಂತ ಹೇಳ್ತೀವಿ ಅದು ಕೂಡ ಅಲ್ಲಿ ಬರುವ ಸಾಧ್ಯತೆಯಾಗಿ ಕಾಣಿಸ್ಕೊಳ್ಳುತ್ತೆ ಮಲೆನಾಡಿನ ಒಂದು ಜುಮ್ಮಿನ ಮರ ಅಂತಿದೆ ಜುಮ್ಮಿನ ಗಿಡ ಅಂತ ಹೇಳ್ತೀವಿ ಮೀನು ಊಟ ಮಾಡೋರು ಅದನ್ನು ಅಡಿಗೆಗಳಲ್ಲಿ ಬಳಸ್ತಾರೆ ಆ ಅಡಿಗೆಗೆ ಅದನ್ನು ಹಾಕೋದ್ರಿಂದಾಗಿ ಮೀನು ಊಟದ ನಂತರ ಆಗುವಂತಹ ಜಡ್ಡುತನ ನಿವಾರಣೆ ಆಗುತ್ತೆ ಔಷಧ ಸಸ್ಯವಾಗಿ ಬಳಕೆ ಆಗುತ್ತೆ ನೋಡಿ ನಮ್ಮ ಸುತ್ತಮುತ್ತ ಇರುವ ಅದು ಅಮೃತ ಬಳ್ಳಿ ಆಗಿರ್ಬೋದು ಬೇವು ಆಗಿರ್ಬೋದು ಅನೇಕ ಸಸ್ಯ ಸಂಪತ್ತು ಔಷಧ ಸಸ್ಯ ಕೃಷಿಯಾಗಿ ನಾವು ಮಾಡೋಕ್ಕಾಗಲ್ಲ ಅದನ್ನ ಸಾವಿರಾರು ಸಸ್ಯಗಳನ್ನು ನೂರಾರು ಸಸ್ಯಗಳನ್ನು ನಮ್ಮ ತೋಟದ ಮಧ್ಯೆ ಇಡೋಕ್ಕಾಗಲ್ಲ ನಮಗೆ ಔಷಧಕ್ಕೆ ಆಹಾರಕ್ಕೆ ತಂಬಡಿ ಬೇರೆ ಬೇರೆ ಇದಕ್ಕೆ ಬೇಕಾದ ಸಸ್ಯಗಳನ್ನ ಬೇಲಿ ಅಂಚಿನಲ್ಲಿ ನಾವು ಉಳಿಸ್ಕೊಬಿಡ್ಬೋದು ಇದ್ರ ಜೊತೆಗೆ ಜೇನುಗಳು ಬರ್ತವೆ ಜೇನು ಬರೋದ್ರಿಂದ ನಮ್ಮ ತೋಟಗಾರಿಕೆಯಲ್ಲಿ 25-35% ಇಳುವರಿ ಜಾಸ್ತಿ ಆಗುತ್ತೆ ಒಂದು ಜೇನು ಬದುಕುವ ಹಾಗೆ ಮಾಡಬೇಕು ಅಂದ್ರೆ ಅದಕ್ಕೆ ಮಳೆಗಾಲದಲ್ಲೂ ಕೂಡ ಹೂ ಅರಳಿಸುವ ಸಸ್ಯಗಳು ಇರಬೇಕಾಗುತ್ತೆ ನಾವೆಲ್ಲ ಮಳೆಗಾಲದಲ್ಲಿ ಸಕ್ಕರೆ ಪಾಕದಿಂದನೇ ಜೇನು ಉಳಿಸ್ಕೋತೀವಿ ಅಂತ ನಮ್ಮ ಪ್ರಯತ್ನವೇ ಹೊರತು ನಿಸರ್ಗದಲ್ಲಿ ಮಳೆಗಾಲದಲ್ಲೂ ಕೂಡ ಹೂ ಅರಳಿಸುವಂತಹ ಜುಮ್ಮಿನಂತಹ ಸಸ್ಯಗಳು ಮಳೆಗಾಲದಲ್ಲಿ ಹೂ ಅರಳಿಸ್ತವೆ ಕೆಲವು ಸಸ್ಯಗಳಿದ್ದಾವೆ ಒಂದಾದ ನಂತರ ಒಂದು ಹೂ ಅರಳಿಸಿ ಜೇನಿನ ಕುಟುಂಬವನ್ನು ಸಾಕಿ ಸಲಹಿಸಬೇಕಾದಂತಹ ಸಂಪತ್ತಾಗಿರ್ತವೆ ನಾವು
ನಿಸರ್ಗ ಪೂರಕವಾದಂತಹ ನಡೆಯನ್ನ ಇಟ್ಕೊಂಡು ಸಾವಯವ ಕೃಷಿಯಲ್ಲಿ ಹೊರಟಂತ ನಾವು ನಮ್ಮ ಸುತ್ತಮುತ್ತ ಯಾವಾಗ ಯಾವ್ಯಾವ ಹೂ ಅರಳುತ್ತೋ ಆ ಸಸಿಗಳನ್ನ ಸಾಧ್ಯವಾದ ಕಡೆಯಲ್ಲಿ ಬೇಲಿ ಸಂದಿಯಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನ ಆಗ್ಬೇಕು. ನೀವು ನೋಡಿ, ನಿಮ್ಮ ತೋಟದಲ್ಲಿ ಒಂದು ಮಾವಿನ ಮರ ಇರುತ್ತೆ, ಸಪೋಟ ಇರುತ್ತೆ, ಬೇರೆ ಬೇರೆ ಇರುತ್ತೆ, ತುಂಬಾ ಚೆನ್ನಾಗಿ ಕಾಯಿ ಬರುತ್ತೆ. ಅದರಲ್ಲಿ ಕೆಂಪಿರುವೆಗಳು ಇರ್ತವೆ. ಕೆಂಪಿರುವೆ ಅಂದ್ರೆ ಸೌಳಿ ಅಂತ ಹೇಳ್ತೀವಿ, ಕೆಂಜುಗ ಅಂತ ಹೇಳ್ತೀವಿ. ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಇರುತ್ತೆ. ಅವು ಯಾಕೆ ಬಂದಿರುತ್ತೆ ಅಂತಂದ್ರೆ, ನಮ್ಗನ್ಸುತ್ತೆ ನಾನು ಯಾವುದಕ್ಕೂ ಸರ್ ಕೀಟನಾಶಕ ಬಳಸಲ್ಲ, ಈ ಫಲ ಕೊಯ್ಯುವಾಗ ಮಾತ್ರ ಏನಾದರೂ ಪೆಸ್ಟಿಸೈಡ್ ಇದು ಯಾವ್ದಾದ್ರು ಹೊಡ್ಕೊಬಿಡ್ತೀನಿ ಕೀಟನಾಶಕ, ಯಾಕೆಂದ್ರೆ ಅವು ಕಚ್ತವೆ ಅಂತ. ತಪ್ಪು ಕ್ರಮ ಅನುಸರಿಸಬೇಡಿ. ತುಂಬಾ ಹಿಂದಿನಿಂದನೂ ಕೂಡ ಈ ಕೆಂಜುಗ ಅಂತ ಸೌಳಿ ಅಂತ ಹೇಳ್ತೀವಲ್ಲ, ಅದನ್ನ ಕೃಷಿಯ ಲಾಭಕ್ಕೆ ಬಳಸುವಂತಹ ಪದ್ಧತಿ ಚೀನಾದಿಂದ ಸ್ವಲ್ಪ ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ಕಡೆ ಇದೆ. ನೋಡಿ, ನಿಮ್ಮ ತೋಟದಲ್ಲಿ ಆ ಇರುವೆ ಇದೆ ಅಂತ ಅಂದ್ರೆ ಅರ್ಥ ನಿಮ್ಮ ತೋಟದ ಶುದ್ಧ ಸಾವಯವ ಆಗಿದೆ ಅನ್ನೋದು ಕೂಡ, ನಿಮ್ಮ ತೋಟದ ಟೆಂಪರೇಚರ್ ತುಂಬಾ ಚೆನ್ನಾಗಿದೆ ಅನ್ನೋದು ಅರ್ಥ. ಆದ್ರೆ ಅವು ಎಲ್ಲಿಂದ ಶುರುವಾಗ್ತವೆ ಅಂತ ನೋಡಿ, ಸಾಮಾನ್ಯವಾಗಿ 10-15 ಗೂಡುಗಳು ಸೇರಿ ಒಂದು ಕುಟುಂಬ ಅಂತ ಅನ್ಸುತ್ತೆ. ನೀವು ಸಾಮಾನ್ಯವಾಗಿ ಒಂದು ಎಲೆ ಮಡಚಿ ಗೂಡು ಕಟ್ಟಿದ್ದನ್ನು ನೋಡು ಒಂದು ಕುಟುಂಬ ಅಂತ ತಿಳ್ಕೊಬೇಡಿ. ಅವತ್ತು 15 ಗೂಡು ಕಟ್ಟಬೇಕು ಅಂದ್ರೆ ಒಂದು ಬೇಲಿ ಸಾಲಿನಲ್ಲಿ ಅವು ಬರ್ತವೆ. ಪಕ್ಕದ ತೋಟದಿಂದ ಬರ್ಬೋದು, ಮರದಿಂದ ಬರ್ಬೋದು, ಟೆಲಿಫೋನ್ ಲೈನ್ ಮೂಲಕ ಬರ್ಬೋದು, ಅವೆಲ್ಲ ಬಂದು ನಿಮ್ ಬೇಲಿ ಸುತ್ತು ಬೆಂಗಾವಲು ಪಡೆಯಾಗಿ ನಮ್ಮ ದೇಶದ ಗಡಿಯನ್ನ ಕಾಯೋದಕ್ಕೆ ಸೈನಿಕರು ಹೇಗಿರ್ತಾರಲ್ಲ, ಇವ್ ಮಾಡ್ತವೆ. ಇವೇನ್ ಮಾಡ್ತವೆ, ಅವಕ್ಕೆ ಪ್ರೋಟೀನ್ ಬೇಕು, ಕೀಟಗಳನ್ನು ತಿಂತವೆ. ನಾವೇನು ನಮ್ಮ ಬೆಳೆಗೆ ಹಾನಿ ಮಾಡುವ ಕೀಟ ನಿಯಂತ್ರಣದಲ್ಲಿ ದೊಡ್ಡ ಪಾತ್ರವನ್ನ ಇವು ವಹಿಸ್ತವೆ. ಆ ಬೇಲಿ ಸಂದಿಯಲ್ಲಿ ಓತಿ ಕಾತಾ ಇದೆ. ನೋಡಿ, ಬೇಲಿ ಗುಟ್ಟದ ಮೇಲೆ ಕೂತ್ಕೊಳ್ಳುತ್ತೆ ಅಂತ ಮಾತುಗಳಲ್ಲಿ ನಾಣ್ಣುಡಿಯಲ್ಲಿ ಇರುತ್ತೆ ಅಲ್ವಾ. ಹಾಗಾಗಿ ಆ ಓತಿಕೆಟ್ಗಳು ಕೂಡ ನಮ್ಮ ಈ ಕೀಟ ನಿಯಂತ್ರಣ ಮಾಡ್ತವೆ. ಹಾವುಗಳಿರ್ತವೆ, ಕೆರೆ ಹಾವು ಅಂತ ಹೇಳಿ. ಒಂದು ಬೇಲಿ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಕೆರೆ ಹಾವುಗಳು ಉಳ್ಕೊಂಡ್ವು ಅಂತಂದ್ರೆ ಬೇಲಿ ಒಳಗಡೆ ಹಾವು ಅಂತೂ ಭಯಪಡಬೇಡಿ, ಅವು ನಮಗೇನು ಮಾಡಲ್ಲ. ಹಾವಿನ ಪ್ರೀತಿಯೂ ಕೂಡ ಇರಬೇಕು, ಜೇನಿನ ಪ್ರೀತಿಯೂ ಇರಬೇಕು, ಈ ಇರುವೆಯ ಪ್ರೀತಿ ಕೂಡ ಇರಬೇಕು. ಜೊತೆಗೆ ಅಲ್ಲೆಲ್ಲೋ ಒಂದು ಮರ ಇತ್ತು ಅಂದ್ರೆ ಗೂಬೆಗಳು ಸೇರ್ಕೊಂಡು ಬಿಟ್ರೆ ಸಾವಯವದ ಶಕ್ತಿ ಇಮ್ಮಡಿಸುತ್ತೆ. ಇನ್ನೂ ಒಂದಿದೆ, ಒಂದು ಕಡಿಜೇನು ಅಂತಿದೆ. ಎಲ್ಲ ನೋಡಿ, ಒಂದ್ಸರಿ ಚೈನಾದಲ್ಲಿ 42 ಜನ ಸತ್ತೋದ್ರಿ ಈ ಕಡಿಜೇನು ಕಡಿದು. ಎಲ್ಲ ಟಿವಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ಗಳು ಬಂತು, ಈ ಜೇನುಗಳನ್ನು ನಾಶ ಮಾಡಿಬಿಡ್ಬೇಕೇನೋ ಅನ್ನೋದು. ಖಂಡಿತ ಮಾಡೋಕ್ಕೋಗ್ಬೇಡಿ. ನಾವು ಇವತ್ತು ಊಟ ಮಾಡ್ತಾ ಇರೋ ಅನ್ನ ಇದೆಯಲ್ಲ, ಭತ್ತ ಇದೆಯಲ್ಲ, ಇದು ಚೆನ್ನಾಗಿ ಬರಬೇಕು ಅಂದ್ರೆ ನಾವೇನು ಮಾಡ್ತೀವಿ, ಕೆಲವರು ಕೀಟನಾಶಕ ಬರ್ತೀವಿ. ಸಾವಯವವನ್ನು ಪ್ರೀತಿಸೋರು ದಯವಿಟ್ಟು ಈ ಕಡಿಜೇನು ಗೂಡುಗಳು ಬೇರಿ ಸಂದಿಯಲ್ಲಿದ್ದರೆ ಸುಡೋದು ಈ ಥರ ಕ್ರಮ ಮಾಡಬೇಡಿ. ಇವು ಮುಂಜಾನೆ ನಿಮಗಿಂತ ಬೇಗ ಹೇಳ್ತವೆ. 4 ಗಂಟೆಗೆ ಹೋಗಿ ಭತ್ತದ ಬುಡದಲ್ಲಿ, ಏನು ಗದ್ದೆಯ ಬುಡದಲ್ಲಿ ಅವು ಹಾರಾಟ ಮಾಡಿ ಕೀಟಗಳ ನಿಯಂತ್ರಣ ಮಾಡುವಂತಹ ಅದ್ಭುತ ಶಕ್ತಿ ಈ ಮಾಂಸಾಹಾರಿ ಈ ಜೇನುಗಳಿದೆ. ಇವು ನಿಯಂತ್ರಣ ಮಾಡ್ತಾನೆ, ತಮ್ಮ ಗೂಡುಗಳನ್ನು ಬೆಳೆಸ್ತಾ ಬೆಳೆಸ್ತಾ ಹೋಗ್ತವೆ. ಗೂಡು ದೊಡ್ಡದಾಗ್ತಾ ಹೋದಾಗ ಇವೆಲ್ಲ ನಮ್ಮ ಮಕ್ಕಳಿಗೆ ಕಡಿದು ನಮಗ್ ಕಡೆ ತೊಂದರೆ ಕೊಟ್ಬಿಡ್ತೇವೆ ಅಂತ ನಾವು ಭಯಪಡ್ತೀವಿ. ನಿಮ್ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವಿರ್ತವೆ. ಜೀವ ಸಂಬಂಧ ಅನ್ನೋದಂಥದ್ದು ರೈತ ಮಾತ್ರ ಬದುಕೋದಿಲ್ಲ, ಅನೇಕರಿಗೆ ಹಂಚಿ ಬದುಕುವ ಸಾಧ್ಯತೆ, ದೊಡ್ಡ ಸಾಧ್ಯತೆ ಈ ಕೃಷಿಯಲ್ಲಿದೆ. ನಾನೊಂದು ಮುಖ್ಯವಾದ ಸಂಗತಿಯನ್ನು ಹೇಳಿ ನಿಮ್ಮ ಸಾವಯವ ಗಮನ ಸೆಳೆಯಬೇಕು. ರಾಗಿ ಹೊಲ ಅಂತಿತ್ತು ಈ ತಿಪ್ಟೂರ್ನ ಹತ್ತಿರದಲ್ಲಿ, ಮಂಜುನಾಥ್ಪುರ ಅಂತ ರತ್ನಮ್ಮ ತನ್ನ 4 ಎಕರೆಯಲ್ಲಿ ರಾಗಿ ಬೆಳೀತಿದ್ರು. ರಾಗಿಗೆ ಬಿಸಿಗಾಳಿ ತಾಗ್ತಾ ಇತ್ತು, ಜೋರಾದ ಬಿಸಿಗಾಳಿ ತಾಗ್ಬಿಟ್ರೆ ರಾಗಿ ಒಣಗಿ ಹೋಗುತ್ತೆ, ಬೆಳೆ ಬರೋದೆಲ್ಲ 4-5 ಮೂಟೆ ಆಗ್ತಿತ್ತು 4 ಎಕರೆಯಲ್ಲಿ. ಅವಳು ಸುತ್ತಲೂ ಬೈಫ್ ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆಯ ಸಹಯೋಗ ಮಾರ್ಗದರ್ಶನ ಜೊತೆಗೆ 92ನೇ ಇಸ್ವಿನಲ್ಲೇ ಅವಳು ಸುಬಾಬಲ್ ನೆಡ್ತಾಳೆ, ಕ್ಯಾಸಿಯಾ ನೆಡ್ತಾಳೆ, ಗ್ಲೆರಿಸಿಡಿಯಾ ನೆಡ್ತಾಳೆ, ಕತ್ತಾಳೆ ನೆಡ್ತಾಳೆ, ಬೇರೆ ಬೇರೆ ಸಸ್ಯವನ್ನ ಬೇಲಿ ಹೆಂಚಿ ಹಾಕ್ತಾಳೆ. ಪರಿಣಾಮ ಅವಳ ಹೊಲಕ್ಕೆ ಬರುವ ಗಾಳಿ ತಂಪಾಯಿತು, ರಾಗಿ ಬೆಳೆ ಇಮ್ಮಡಿ ಆಯಿತು, ಕ್ರಮೇಣ ಬೇರೆ ಬೇರೆ ತೋಟಗಾರಿಕಾ ಬೆಳೆ ಬೆಳೆದು ತನ್ನ ಹೊಟ್ಟೆಗೆ ಬೇಕಾದ ರಾಗಿ ಬೆಳೆಯೋಕ್ಕಾಗದೇ ಇದ್ದಂಥ ರತ್ನಮ್ಮ 5ನೇ ವರ್ಷದಲ್ಲಿ 5-6 ಜನಕ್ಕೆ ಕೆಲಸ ಕೊಡುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದು ಹಸಿರು ಬೇಲಿಯ ಸಾಧ್ಯತೆಯಿಂದಾಗಿ. ನಾವು ಗಮನಿಸಬೇಕಾದಂಥ ಸಂಗತಿ ಏನಂದರೆ, ಸಾವಯವ ಶಕ್ತಿ ಇಮ್ಮಡಿಯಾಗಬೇಕು ಅಂದರೆ ನಮ್ಮ ಸಾವಯವ ಬೇಲಿಯ ಸಾಧ್ಯತೆಗಳ ಬಗ್ಗೆ ನಮ್ಮ ರೈತ ಗಮನ ಬೇಕಾಗುತ್ತೆ. ಶಿವಾನಂದ ಕಳವೆ ಅವರಿಗೆ ಧನ್ಯವಾದಗಳು. ಅವರ ಸಂಪರ್ಕ ಸಂಖ್ಯೆ 9448023715, 9448023715. ಸಾವಯವ ಕೃಷಿ ಚಿಂತನೆಯೊಂದಿಗೆ ನಾಳೆ ನಮ್ಮೊಂದಿಗೆ ಇರುತ್ತಾರೆ ಹಗರಿಬೊಮ್ಮನಹಳ್ಳಿ ತಾಲೂಕು ಶ್ರೀ ಕ್ಷೇತ್ರ ನಂದಿಪುರ ಮಠದ ಶ್ರೀ ಮಹೇಶ್ವರ ಸ್ವಾಮಿಗಳು. ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆ ಇಮ್ಮಡಿಯಾಗಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.